ನಮ್ಮ ಸಿಪಿ ಯೋಗೇಶ್ವರ ಅವರಿಗೆ. ಯಾಕೆ ಅಂತಂದ್ರೆ ಇದು ಬಸ್ ಸ್ಟ್ಯಾಂಡ್ ನಿಂತಿದೀವಲ್ವಾ ನಾವು, ಈ ಬಸ್ ಸ್ಟ್ಯಾಂಡ್ ಅಂತ ಮಾಡಿದವ್ರೇ ಸಿಪಿ ಯೋಗೇಶ್ವರ್, ಮತ್ತೆ ಕೋರ್ಟ್ ಮಾಡಿದವರು ಸಿಪಿ ಯೋಗೇಶ್ವರ್ ಅವರೇ. ಈಗ ರೈತರುಗಳು ನೀರು ಕುಡಿತಾವ್ರಲ್ವಾ, ಬೆಳೆ ಬೆಳಿತಾವ್ರಲ್ವಾ, ನೀರ್ ತಂದಿದ್ದೆ ಅವರು. ಚನ್ನಪಣ್ಣದ ಭಗೀರಥ ಅಂತಾನೆ ಕರೀತಾರೆ ಅವ್ರು. ಇದ್ದಾಗ ಸಚಿವರಾಗಿದ್ದಾಗ ಉತ್ತಮ ಕೆಲಸಗಳಾಗಿದೆ. ನಿಖಿಲ್ ಕುಮಾರ್ ಸ್ವಾಮಿ ಅವರಿಗೆ ಮೈತ್ರಿಕೂಟದಿಂದ ಟಿಕೆಟ್ ಸಿಕ್ಕಿದ್ರೆ ನಿಮ್ಮ ಮುಂದಿನ ನಡೆ? ನಮ್ಮ ಮುಂದಿನ ನಡೆ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡ್ರೆ ನಾವು ಓಟ್ ಹಾಕ್ತೀವಿ ಸಿಪಿ ಯೋಗೇಶ್ವರ್ ಅವ್ರಿಗೆ ಅಷ್ಟೇ. ಎಲ್ರು ಫಾಲೋವರ್ಸ್ ಮಾಡಕ್ ಆಗಲ್ಲ ನಾವು. ನಮ್ಮ ಓಟು ನಮ್ಮ ಹಕ್ಕು, ನಮ್ಗೆ ಇಷ್ಟ ಬಂದಂಗ್ ನಾವ್ ಹಾಕ್ಬೋದೇ ಹೊರತು ಬೇರೆಯವ್ರಿಗೆಲ್ಲಾನು ಅಡ್ವೈಸ್ ಮಾಡಕ್ ಆಗಲ್ಲ. ನೀವ್ ಹಾಕಿ ನೀವ್ ಹಾಕಿ ಅಂತ ಹೇಳಕ್ ಆಗಲ್ಲ. ರೆಸಿಡೆನ್ಶಿಯಲ್ ಮತ್ತು ಕಮರ್ಷಿಯಲ್ ಎಲಿವೇಟರ್ ಗಳಲ್ಲಿ ಬೆಂಗಳೂರಿನ ನಂಬರ್ ಒನ್ ಲಿಫ್ಟ್ ಕಂಪನಿ. ಇಟಾಲಿಯನ್ ತಂತ್ರಜ್ಞಾನ ಹೊಂದಿರುವ ಇಯಾನ್ ಎಲಿವೇಟರ್ಸ್ ಪ್ರೈವೇಟ್ ಲಿಮಿಟೆಡ್. ನಾವಿವತ್ತು ಚನ್ನಪಟ್ಟಣದ ಬಿಎಂ ರೋಡ್ ಅಲ್ಲಿ ಇದೀವಿ. ಜೈ ಭುವನೇಶ್ವರಿ ಆಟೋ ಚಾಲಕರು ನಮ್ ಜೊತೆಗೆ ಇದ್ದಾರೆ. ಸೊ ಅವ್ರ ಹತ್ರ ಕೇಳೋಣ, ಬೈ ಎಲೆಕ್ಷನ್ ನಲ್ಲಿ ಯಾರಿಗೆ ಟಿಕೆಟ್ ಕೊಡ್ಬೇಕು ಅಂತ ಹೇಳಿ. ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್. ಯಾರಿಗೆ ಟಿಕೆಟ್ ಸಿಗ್ಬಹುದು ಸರ್? ನಮ್ಮ ಸಿಪಿ ಯೋಗೇಶ್ವರ್ ಅವ್ರಿಗೆ. ಯಾಕೆ ಸರ್? ಅವ್ರು ನಮ್ ಚನ್ನಪಟ್ಟಣ ಸ್ಥಳೀಕರು. ಅದಕ್ಕೆ ಸ್ಥಳೀಕರು ಅದಕ್ಕೋಸ್ಕರ ಟಿಕೆಟ್ ಸಿಗ್ಬೇಕು. ಇನ್ನು ಟಿಕೆಟ್ ವಿಚಾರಕ್ಕೆ ಬರುವುದಾದ್ರೆ ಸಿಪಿ ಯೋಗೇಶ್ವರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಹಾಗೆ ನಿಖಿಲ್ ಕುಮಾರ್ ಸ್ವಾಮಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಇನ್ನು ಹಾಗೆ ಡಿ ಕೆ ಸುರೇಶ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸೊ ಇದಿಷ್ಟರಲ್ಲಿ ಯಾರಿಗೆ ಪಕ್ಕಾ ಟಿಕೆಟ್ ಸಿಗುತ್ತೆ ಅಂತ ಅನ್ಸುತ್ತೆ? ನಮಗೆ ಸಿಪಿ ಯೋಗೇಶ್ವರ. ಯಾವ ಪಕ್ಷದಿಂದ ಸಿಗುತ್ತೆ? ಯಾವ ದಾರ ಸಿಗ್ಲಿ, ಇಂಡಿಪೆಂಡೆಂಟ್ ಆಗಿ ಸಿಗ್ಲಿ, ಪರವಾಗಿಲ್ಲ, ಗೆಲ್ತಾರೆ, ವಿನ್ ಆಗ್ತಾರೆ ಅಂತ. ವಿನ್ ಆಗ್ತಾರೆ. ಯಾವ ವಿನ್ ಆಗ್ತಾರೆ? ಅಷ್ಟೊಂದು ಕಾನ್ಫಿಡೆನ್ಸ್ ಯಾಕೆ ಸರ್? ಯಾಕೆಂದ್ರೆ ಅವ್ರು ನಮ್ಮೂರವ್ರು ಅಂತ ಹೇಳ್ದಲ್ಲ ಮೇಡಮ್, ನಮ್ಮೂರವ್ರ ಫಸ್ಟ್ ನಾವು ಓಟ್ ಹಾಕ್ಬೇಕೇ ಹೊರತು ಪರ ಊರಿಂದ ಬಂದಿರೋರ್ಗಲ್ಲ ಅಲ್ವಾ. ಈಗ ನಮ್ಮೂರು ಯಾವ್ದು ಅಂತ ಕೇಳಿದ್ರೆ ನಾವ್ ಯಾವ ಊರು ಹೇಳ್ತೀವಿ? ಚನ್ನಪಣ್ಣ ಅಂತ ಹೇಳ್ತೀವಿ ತಾನೆ. ನಿಮ್ಮೂರು ಯಾವ್ದು ಅಂತ ಕೇಳಿದ್ರೆ ಯಾವ ಊರು ಹೇಳ್ತೀರಾ? ಚನ್ನಪಣ್ಣ ಅಂತ ಹೇಳ್ತೀರಾ? ಇಲ್ಲ ತಾನೆ. ಮತ್ತೆ ನಮ್ಮೂರವ್ರನ್ನ ಗೆಲ್ಸ್ಬೇಕು ತಾನೆ ನಾವು, ಸರಿ ಅಲ್ವಾ? ಓಕೆ ಸರಿ. ಹಾಗಾದ್ರೆ ಈಗ ಕಾಂಗ್ರೆಸ್ ನಿಂದ ಡಿ ಕೆ ಸುರೇಶ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಸೊ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅವರು ನಮ್ಮ ಜಿಲ್ಲೆ ಅವರೇನೆ, ಅವ್ರಿಗೆದ್ರು ಪರವಾಗಿಲ್ಲ, ಅದ್ರಲ್ಲೇನು ತೊಂದ್ರೆ ಇಲ್ಲ. ಓಕೆ. ನಿಮ್ಮ ಊರವ್ರು ಗೆಲ್ಬೇಕು, ಪರ ಊರವ್ರು ಬೇಡ ಇಲ್ಲಿ? ಬೇಡ ನಮ್ಗೆ. ಈಗ ನಮ್ಮ ಊರಿನ ಬಗ್ಗೆ ನೀವು ಇಷ್ಟು ಡೀಟೇಲ್ಸ್ ಕೇಳ್ತಾ ಇದೀರಲ್ವಾ, ರಸ್ತೆಗಳನ್ನ ನೋಡಿ ಫಸ್ಟು. ಇದನ್ನ ಬಿಟ್ಬಿಡಿ ಬಿ ಎಂ ರೋಡ್ ನ, ಬನ್ನಿ ಔಟ್ ಆಫ್ ಹೊರಗಡೆ. ಒಂದು ರೋಡ್ ಚೆನ್ನಾಗಿದ್ರೆ ನಾವು ಯಾರು ಹೇಳ್ತೀವಿ ಬಂದು ನೋಡ್ಬೇಕು, ವಿಡಿಯೋ ಮಾಡ್ಬೇಕು ಅಮ್ಮ. ಇಲ್ಲಿ ಮಾತಾಡೋದಲ್ಲ, ಸುಮ್ನೆ ಕೇಳೋದಲ್ಲ, ಸ್ಪೀಚ್ ಮಾಡೋದಲ್ಲ ನಾವು. ಇಲ್ಲಿ ಏರಿಯಾಗಳಿದೆ, ಮುಸ್ಲಿಮ್ಸ್ ಏರಿಯಾಗಳು, ನಾನು ತೋರಿಸ್ತೀನಿ ಕರ್ಕೊಂಡೋಗಿ. ಬನ್ನಿ, ನನ್ನ ಆಟೋನೂ ಇದೆ, ಹಂಗೆ ವಿಡಿಯೋ ಮಾಡ್ಕೊಳ್ಳಿ. ಯಾಕೆ ಆ ರೀತಿ ಇದೆ ನಮ್ಮ ಚನ್ನಪಣ್ಣದಲ್ಲಿ ಅಲ್ವಾ? ರಸ್ತೆ ಚೆನ್ನಾಗಿದ್ರೆ ತಾನೇ ಸುಗಮವಾಗಿ ಓಡಾಡೋದಕ್ಕೆ ಅನುಕೂಲ ಆಗೋದು ಅಲ್ವಾ? ಹೌದು, ಮೂಲಭೂತ ಸೌಕರ್ಯಗಳು ಬೇಕು. ಹೌದು. ಸೊ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಚನ್ನಪಟ್ಟಣದಲ್ಲಿ ಅದರಲ್ಲೂ ಕೂಡ ಎಲ್ರೂ ಕೂಡ ಹೇಳ್ತಾ ಇದ್ದಾರೆ, ಯಾರೇ ಬರ್ಲಿ ಯಾರೇ ಬಿಡ್ಲಿ ನಮ್ಗೆ ಮೂಲಭೂತ ಸೌಕರ್ಯಗಳು ಚೆನ್ನಾಗಬೇಕು ಅಂತ ಹೇಳಿ. ಹೌದು, ನಿಜ ಅದು. ಈಗ ನಿಖಿಲ್ ಕುಮಾರ್ ಸ್ವಾಮಿ ಅವರಿಗೆ ಎನ್ ಡಿ ಎ ಒಂದು ಮೈತ್ರಿಕೂಟದಿಂದ ಟಿಕೆಟ್ ಸಿಕ್ಕಿದ್ರೆ ನಿಮ್ಮ ಮುಂದಿನ ನಡೆ? ನಮ್ಮ ಮುಂದಿನ ನಡೆ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡ್ರೆ ನಾವು ಓಟ್ ಹಾಕ್ತೀವಿ ಸಿಪಿ ಯೋಗೇಶ್ವರ್ ಅವ್ರಿಗೆ ಅಷ್ಟೇ. ಎಲ್ರು ಫಾಲೋವರ್ಸ್ ಮಾಡಕ್ ಆಗಲ್ಲ ನಾವು, ಯಾಕಂದ್ರೆ ನಮ್ಮ ಓಟು ನಮ್ಮ ಹಕ್ಕು, ನಮ್ಗೆ ಇಷ್ಟ ಬಂದಂಗ್ ನಾವ್ ಹಾಕ್ಬೋದೇ ಹೊರತು ಬೇರೆಯವ್ರಿಗೆಲ್ಲಾನು ಅಡ್ವೈಸ್ ಮಾಡಕ್ ಆಗಲ್ಲ. ನೀವ್ ಹಾಕಿ ನೀವ್ ಹಾಕಿ ಅಂತ ಹೇಳಕ್ ಆಗಲ್ಲ ಅಲ್ವಾ ಮೇಡಮ್? ಅದಕ್ಕೋಸ್ಕರ ಪರವಾಗಿಲ್ವಾ, ನಿಖಿಲ್ ಕುಮಾರ್ ಸ್ವಾಮಿ ಅವರಿಗೆ ಅಥವಾ ಬೇರೆ ಯಾರಿಗಾದ್ರೂ ಟಿಕೆಟ್ ಕೊಡ್ಬೋದು? ಅವ್ರಿಷ್ಟ, ಅವ್ರಿಷ್ಟ, ಅದು ಅವ್ರ ಪಕ್ಷದ ತೀರ್ಮಾನ. ನಾವು ಆಟೋದವರು ಹೇಳಿದ್ರೆ ಕೇಳ್ಬಿಡ್ತಾರ, ಅವ್ರು ಇಷ್ಟ ಬಂದಂಗ್ ಕೊಟ್ಕೊಳ್ಳೆ, ನಮ್ ಇಷ್ಟ ಬಂದವ್ರು ನಾವು ಓಟ್ ಹಾಕ್ತೀವಿ. ಸರ್, ನಾನು ಎಲ್ಲರ ಹತ್ರ ಈ ಕ್ವಶನ್ ಕೇಳ್ತಾ ಇದೀನಿ, ಏನು ಅಂತಂದ್ರೆ ಸಿಪಿ ಯೋಗೇಶ್ವರ ಅವರ ಒಂದು ಮನುಷ್ಯರಿಗೆ ಅಷ್ಟೊಂದು ಗೌರವ ಅಭಿಮಾನ ಯಾಕೆ ಸರ್? ಯಾಕೆ ಅಂತಂದ್ರೆ ಇದು ಬಸ್ ಸ್ಟ್ಯಾಂಡ್ ನಿಂತಿದೀವಲ್ವಾ ನಾವು, ಈ ಕಳೆದ ಒಂದು 20 ವರ್ಷದಿಂದ ಬಸ್ ಸ್ಟ್ಯಾಂಡ್ ಇರ್ಲಿಲ್ಲ ಇಲ್ಲಿ. ಬಸ್ಗಳೆಲ್ಲ ಬಂದವೆಲ್ಲ ರೋಡಲ್ಲಿ ನಿಂತು ಹೋಗ್ತಿದ್ವಮ್ಮ. ಈ ಬಸ್ ಸ್ಟ್ಯಾಂಡ್ ಅಂತ ಮಾಡಿದವ್ರೇ ಸಿಪಿ ಯೋಗೇಶ್ವರ್, ಮತ್ತೆ ಕೋರ್ಟ್ ಇದೆಯಲ್ವಾ, ಕೋರ್ಟ್ ಮಾಡಿಸಿದವ್ರು ಸಿಪಿ ಯೋಗೇಶ್ವರ್ ಅವರೇ. ಆಮೇಲೆ ಈಗ ರೈತರುಗಳು ನೀರು ಕುಡಿತಾವ್ರಲ್ವಾ, ಬೆಳೆ ಬೆಳಿತಾವ್ರಲ್ವಾ, ಅದನ್ನೆಲ್ಲ ಮಾಡಿಸಿದ್ದು ನೀರು ತಂದಿದ್ದೆ ಅವರು, ಅದಕ್ಕೋಸ್ಕರ. ಹಾಗಾದ್ರೆ ಚನ್ನಪಟ್ಟಣದಲ್ಲಿ ಎಲ್ಲರೂ ಕೂಡ ಹೇಳ್ತಾ ಇರೋದು ಯಾರ ಹೆಸರು ಸರ್? ಸಿಪಿ ಯೋಗೇಶ್ವರ್ ಹೆಸರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ತೆ ಸರ್. ನಿಮ್ ಹೆಸರು ಗೊತ್ತಾಗ್ತದೆ? ಶ್ರೀನಿವಾಸ್ ಅಂತ. ಶ್ರೀನಿವಾಸ್ ಅವರೇ, ಚನ್ನಪಟ್ಟಣ ಬೈ ಎಲೆಕ್ಷನ್ ನಲ್ಲಿ ಟಿಕೆಟ್ ಯಾರಿಗೆ ಕೊಟ್ರೆ ಒಳ್ಳೇದು? ಸಿಪಿ ಯೋಗೇಶ್ವರ್ ಗೆ ಕೊಟ್ರೆ ಒಳ್ಳೇದು. ಯಾವ ಪಕ್ಷದಿಂದ ಕೊಡ್ಬೇಕು? ಎನ್ಡಿಎ ಪಕ್ಷದಿಂದ ಕೊಟ್ರೆ ಒಳ್ಳೇದು. ಕೊಟ್ಟಿಲ್ಲ ಅಂದ್ರೆ? ಕೊಟ್ಟಿಲ್ಲ ಅಂದ್ರೆ ಪಕ್ಷೇತರವಾಗಿ ನಿಲ್ತಾರೆ. ಯಾಕಾಗಿ ಸಿಪಿ ಯೋಗೇಶ್ವರ್ ಅಂದ್ರೆ ಇಲ್ಲಿ ಚನ್ನಪಟ್ಟಣಗೆ ಹಂಗ ಕೆಲಸ ಕಾರ್ಯಗಳು ಮಾಡಿದ್ದಾರೆ? ಇಗ್ಲೂ ಡ್ಯಾಮ್ ಇಂದ ನೀರ್ ತಂದಿದ್ದಾರೆ, ವ್ಯವಸಾಯಕ್ಕೆ ಅನುಕೂಲ ಮಾಡಿದ್ದಾರೆ. ಯಾವೆಲ್ಲ ಕೆಲಸಗಳು ಮಾಡಿದ್ದಾರೆ? ಇಗ್ಲೂ ಡ್ಯಾಮ್ ಇಂದ ನೀರ್ ತಂದಿ ನೀರಾವರಿ ಕೆಲಸ ಮಾಡಿ ಅವ್ರನ್ನ ಚನ್ನಪಣ್ಣದ ಭಗೀರಥ ಅಂತಾನೆ ಕರೀತಾರೆ. ಮತ್ತೆ ಬಸ್ ಸ್ಟ್ಯಾಂಡ್ ಮಾಡಿಸ್ಕೊಬಿಟ್ಟಿದ್ದಾರೆ,
ಮತ್ತೆ ಕೋರ್ಟ್ ಮಾಡಿದ್ದಾರೆ ಸುಮಾರು ಕೆಲಸ ಕಾರ್ಯಗಳು ಅವರಿದ್ದಾಗ ಸಚಿವರಾಗಿದ್ದಾಗ ಉತ್ತಮ ಕೆಲಸಗಳಾಗಿದೆ ಸರ್ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೆ ಯಾಕಂತಂದ್ರೆ ಹಿಂದೆ ಸಿಪಿ ಯೋಗೇಶ್ವರ ಅವರು ಕೂಡ ಸೋತ್ ಹೋಗಿದ್ರು ಒಂದು ಎಲೆಕ್ಷನ್ ಅಲ್ಲಿ ಸೊ ಈಗ ಅವ್ರನ್ನ ಪಕ್ಕ ಗೆಲ್ಸ್ಕೊಂಡು ಬರ್ತೀರಾ ಹಾಗಾದ್ರೆ ಹೌದು ಕಳೆದ ಎರಡು ಬಾರಿ ಸೋತಿದ್ದಾರೆ ಈ ಸಲ ಯಾರು ಒಂದು ಅನ್ಕಂಪದು ಓಟಾರು ಬಿಡಬಹುದು ಗೆಲ್ಬಹುದು ಸೊ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಇದರ ಬಗ್ಗೆ ಏನ್ ಹೇಳ್ತೀರಾ ನಿಖಿಲ್ ಸ್ವಾಮಿ ನಿಂತ್ಕೊಳ್ಳಿ ಆದ್ರೆ ಅವ್ರಿಗೆ ಅಷ್ಟೊಂದು ಬಹುಮತ ಇಲ್ಲ ಇಂಡಿಯಾದಿಂದ ಅವರೇ ನಿಂತ್ಕೊಳ್ಳಿ ಇಂಡಿಯಾ ನಿಂತರೂ ಅವರಿಗೆ ನಾವು ಓಟ್ ಮಾಡಲ್ಲ ಓಕೆ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗಬೇಕು ಕಾಂಗ್ರೆಸ್ ಅಭ್ಯರ್ಥಿ ಅವರಿಗೆ ಸೇರಿದ್ದು ಅವರು ಡಿ ಕೆ ಶಿವಕುಮಾರ್ ಯಾರು ನಿಲ್ಲಿಸ್ತಾರೆ ಅನ್ನೋದೇ ಗೊತ್ತಿಲ್ಲ ಹಂಗಾದ್ರೆ ಚನ್ನಪಟ್ಟಣದಲ್ಲಿ ಸದ್ ಮಾಡಲ್ಲ ಯಾವುದು ಕಾಂಗ್ರೆಸ್ ಅಭ್ಯರ್ಥಿ ಯಾರೇ ನಿಂತರು ಅವರು ಮಾಡ್ತಾರೆ ಫೈಟ್ ಕೊಡ್ತಾರೆ ಫೈಟ್ ಕೊಡ್ತಾರೆ ಅವರು ಓಕೆ ಸರ್ ಥ್ಯಾಂಕ್ ಯು ಸರ್ ಹಲೋ ಸರ್ ನಮಸ್ತೆ ಹೇಳಿ ಮೇಡಂ ಸರ್ ನಿಮ್ಮ ಹೆಸರು ಗೊತ್ತಾ ಅಶ್ವಥ್ ಓಕೆ ಸರ್ ಬೈ ಎಲೆಕ್ಷನ್ ಡೇಟ್ ಅನೌನ್ಸ್ ಆಗಿದೆ ಸೊ ಟಿಕೆಟ್ ಯಾರಿಗೆ ಸಿಕ್ಕಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ ಯಾಕಂದ್ರೆ ನಿರೀಕ್ಷೆಗಳು ತುಂಬಾ ಇದೆ ಸರ್ ಯೋಗೇಶ್ ಸಿಕ್ಕಿದ್ರೆ ಬಾರಿ ಒಳ್ಳೇದಾಗುತ್ತೆ ಓಕೆ ಯಾಕೆ ಯಾಕಂದ್ರೆ ಒಳ್ಳೆ ಕೆಲಸ ಮಾಡೋರು ನಮಗೆ ಕೆರೆ ಕಡೆ ಒಳ್ಳೆ ಬರುಬ್ಬ ಬರುಬತಿ ಕೆರೆಗಳನ್ನು ಫುಲ್ ಇದು ಜೀವನ ಅಡಿ ಮಾಡ್ಕೊಟ್ಟವ್ರೆ ಅದು ಯೋಗೇಶ್ ಜೆಂಟ್ಲ್ಮನ್ ಓಕೆ ಸೊ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಯೋಗೇಶ್ ಅವರಿಗೆ ಟಿಕೆಟ್ ಕೊಡ್ಬೇಕು ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಹಾಗೆ ಡಿ ಕೆ ಸುರೇಶ್ ಅವರು ಕೂಡ ಅಭ್ಯರ್ಥಿ ಆಗಬಹುದು ಅಂತ ಹೇಳಲಾಗ್ತಾ ಇದೆ ಸೊ ಅವ್ರ ಬಗ್ಗೆ ಏನಾಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರ ದೃಶ್ಯಗಳು ಏನ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಸಿಪಿ ಯೋಗೇಶ್ವರ್ ಅವರು ಕಳೆದ ಎರಡು ಬಾರಿಯೂ ಕೂಡ ಸೋಲನ ಅನುಭವಿಸಿದ್ರು ನೋಡೋಣ ಮೂರನೇ ಬಾರಿಗೆ ಕೈ ಹಿಡಿತಾರೆ ಜನಗಳು ನಂಬಿಕೆ ಇದೆ ಅವ್ರ ಬಿಟ್ಟಿದ್ದವೆಲ್ಲ ಎರಡು ಬಾರಿ ಸೋತಿದ್ರು ಈಗ ಮೂರನೇ ಬಾರಿ ಕೈ ಹಿಡಿಬಹುದು ಬಿಡಿಬಹುದು ಅಂತ ನಾವು ಅನ್ಕೊಂಡಿದ್ದೀವಿ ಮಂಡ್ಯ ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಎರಡ್ ಸಲ ಸೋತಿದ್ರು ಈ ಸಲ ಕೈ ಹಿಡಿಬಹುದು ಅಂತ ಆಗಲ್ವಾ ಅದು ಅವ್ರ ಸಂಬಂಧಪಟ್ಟ ಮೇಡಮ್ ನಾವೇನು ಹೇಳಕ್ ಆಗೋದಿಲ್ಲ ಅವ್ರ ಸಂಬಂಧ ಅದೇಂಗ್ ಬರುತ್ತೆ ವಚ್ಚ ಸಂಘ ಸಿಪಿ ಯೋಗೇಶ್ವರ ಅವರು ಬಂಡಾಯ ನಿಂತ್ರು ಓಕೆ ಅಥವಾ ಎನ್ ಡಿ ಎ ಅವರು ಕರೆದು ಅಭ್ಯರ್ಥಿಯಾಗಿ ಟಿಕೆಟ್ ಎರಡ್ ಕಡೆ ಕೊಟ್ರು ಓಕೆ ಯಾರು ನಿಂತ್ರು ಕೂಡ ಯೋಗೇಶ್ವರ್ ಥ್ಯಾಂಕ್ ಯು ಸರ್